ಕಳೆದೊಂದು 4 ದಿನದ ಹಿಂದೆ ಉಡುಪಿಯ ಒಂದು ಖಾಸಗಿ ಕಾಲೇಜಲ್ಲಿ ಒಂದು ಘಟನೆ ನಡೆದ ಬಗ್ಗೆ ನಾನು ತಿಳಿದುಪಟ್ಟೆ. ಆ ಸಂದರ್ಭದಲ್ಲಿ ಅಧಿವೇಶನ ಇರಲಿಕ್ಕೆ ಹೋಗಿ ಫೋನ್ ಮೂಲಕ ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಂತರ ಶುಕ್ರವಾರ ಖುದ್ದಾಗಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗೆ ಭೇಟಿ ಮಾಡಿ ಆ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು, ತಪ್ಪಿಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ವಿನಂತಿಯನ್ನು ಮಾಡಿದ್ದೆ. ಬಹುಶಃ ಈ ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೀನಿ, ಒಂದು ಉಡುಪಿ ಜಿಲ್ಲೆ ಶೈಕ್ಷಣಿಕವಾಗಿ ಭಾಳಷ್ಟು ಸಾಧನೆ ಮಾಡಿದ ಜಿಲ್ಲೆ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಅತಿ ಹೆಚ್ಚು ಗೌರವ ಕೊಡುವ ಜಿಲ್ಲೆ ಯಾವುದು ಕೇಳಿದರೆ ನಮ್ಮ ಉಡುಪಿ ಜಿಲ್ಲೆ. ಬಹುಶಃ ಇಂಥ ಈ 3 ಜನ ಹುಡುಗಿಯರು, ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಹುಡುಗಿಯರು ಇಂಥ ಕೃತ್ಯವನ್ನು ಎಸಗಲಿಕ್ಕೆ ಹೋಗಿ ಇವತ್ತು ಇಡೀ ಜಿಲ್ಲೆಯ ಜನರ ತಲೆಗೆ ತಗ್ಗಿಸುವಂಥ ಕೆಲಸ ಅವರು ಮಾಡಿದರೆ, ಇಲ್ಲಿಯ ಜನತೆ ಅಪಮಾನ ಮಾಡಿದಂಥ ಕೆಲಸವನ್ನು ಮಾಡಿದರಂತೆ ನಾನು ಹೇಳ್ತೇನೆ. ಬಹುಶಃ ಯಾರೇ ಆಗಲಿ, ಒಂದು ವಿದ್ಯಾರ್ಥಿಗಳ ಜೀವನದಲ್ಲಿರ್ಬೋದು, ಖಾಸಗಿಯ ಜೀವನದಲ್ಲಿರ್ಬೋದು, ಈ ರೀತಿಯ ಮಕ್ಕಳಾಟಿಕೆ ಮಾಡೋದು ಎಷ್ಟು ಸರಿ ಎಂಬುದನ್ನು ನಾವೊಮ್ಮೆ ಆಲೋಚನೆ ಮಾಡಬೇಕಾಗ್ತದೆ. ಅದರಿಂದಾಗಿ ಇದರ ಹಿಂದೆ ಕಾನದ ಕನ್ನ ಕೈಗಳ ಕೈವಾಡ ಉಂಟ ಅಂತ ನಾನು ಈಗಾಗಲೇ ಸಂಶಯ ಮೂಡಿಬರ್ತದೆ. ಎಸ್ ಪಿ ಅವರ ಗಮನ ಕೂಡ ತಂದಿದ್ದೇನೆ. ಯಾರೇ ವಿದ್ಯಾರ್ಥಿಗಳು ಮಕ್ಕಳಾಟಿಕೆ ಮಾಡಿ ಆಡೋ ಸಂದರ್ಭದಲ್ಲಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅವರ ಮಕ್ಕಳಾಟಿಕೆ ಮಾಡ್ಬೋದು, ಆದರೆ ಒಂದು 3 ಜನ ಹುಡುಗಿಯರು ಒಂದು ಟಾಯ್ಲೆಟಲ್ಲಿ ವಿಡಿಯೋ ಕ್ಯಾಮರಾ ಹಿಡ್ಕೊಂಡು ಅದನ್ನು ಸೆರೆ ಹಿಡಿದು ಆ ದೃಶ್ಯವನ್ನು ಬೇರೆಯವರಿಗೆ ಫಾರ್ವರ್ಡ್ ಮಾಡುವಂಥದ್ದು ದೊಡ್ಡ ಅಕ್ಷಮ್ಯ ಅಪರಾಧ, ಅದನ್ನು ಯಾರು ಕೂಡ ಕ್ಷಮೆ ಮಾಡುವುದಂತಲ್ಲ. ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಇದೇ ರೀತಿಯ ಕೃತ್ಯದ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ. ನಂತರ ದಿನಗಳಲ್ಲಿ ಆ ಹುಡುಗಿಯರನ್ನು ಬ್ಲ್ಯಾಕ್ಮೇಲ್ ಮಾಡಿ ಬೇರೆ ಬೇರೆ ವಿಚಾರಕ್ಕೆ ಅವರನ್ನು ಬಳಸುವಂಥ ಕೆಲಸಗಳಾಗ್ತಿದೆ. ಆ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಇಂಥ ಕೃತ್ಯ ಆದಕ್ಕೆ ಖಂಡಿತವಾಗಿಯೂ ಅದನ್ನು ಖಂಡಿಸ್ತೇವೆ, ಅದನ್ನು ಕ್ಷಮಿಸಲಿಕ್ಕೆ ಸಾಧ್ಯವಿಲ್ಲ. ಆ 3 ಜನ ಯಾರು ವಿದ್ಯಾರ್ಥಿಗಳು ಅದನ್ನು ಎಸಗಿದ್ದಾರೆ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಈಗಾಗಲೇ ಆಗ್ರಹವನ್ನು ಮಾಡಿದ್ದೇವೆ. ಇವತ್ತು ಮುಖ್ಯಮಂತ್ರಿಗಳಿರ್ಬೋದು, ನಮ್ಮ ಗೃಹಮಂತ್ರಿಗಳು ಕೂಡ ಅವರ ಗಮನಕ್ಕೆ ತರ್ತೇವೆ. ಏಕೆಂದರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು, ಗೃಹಮಂತ್ರಿಗಳು ದೇಶದ ಪರವಾಗಿ ಸಂಘಟನೆಯಲ್ಲಿ ಕೆಲಸ ಮಾಡಿದವರನ್ನು ಇವತ್ತು ಗಡೀಪಾರು ಮಾಡುವಂಥ ಆದೇಶ ಹೊರಡಿಸುವಂಥ ಕೆಲಸಗಳಿಗೆ ಮುಂದಾಗಿದ್ದಾರೆ. ಆದರೆ ಇದರ ಬಗ್ಗೆ ಯಾವುದೇ ರೀತಿಯ ಚಕಾರವನ್ನು ಕೂಡ ಎತ್ತಿಲ್ಲ. ಅದರ ಅರ್ಥ ಏನಂದರೆ ಅವರ ಮನಸ್ಥಿತಿ ಏನೆಂಬುದನ್ನು ನಾವು ಅರ್ಥ ಮಾಡಬೇಕಾಗ್ತದೆ. ಅದರಿಂದಾಗಿ ಮುಖ್ಯಮಂತ್ರಿಗಳಿರ್ಬೋದು, ಗೃಹಮಂತ್ರಿಗಳು ತಕ್ಷಣ ಈ ವಿಷಯಕ್ಕೆ ಸಂಬಂಧಪಟ್ಟ ಮಧ್ಯೆ ಪ್ರವೇಶಿಸಿ ಆ 3 ಜನ ಹುಡುಗಿಯರು ಅದರ ಸಂಬಂಧಪಟ್ಟಂತೆ ಅವರೆಲ್ಲ ಮೊಬೈಲ್ ದಾಖಲೆಗಳನ್ನು ಕಳೆಹಾಕಿ ಏನೆಲ್ಲ ವಿಚಾರಗಳು ನಡೆದಿದೆ ಅದರ ಬಗ್ಗೆ ಸೂಕ್ತ ಕ್ರಮವನ್ನು ಜರುಗಿಸಬೇಕು. ಒಂದು ವೇಳೆ ಯಾವುದೇ ಮಾಹಿತಿ ಉಂಟ ಇಲ್ಲ ಅಂತ ನಂಗೆ ಗೊತ್ತಿಲ್ಲ. ನಾನು ಕೂಡ ಈಗಾಗಲೇ ವಿದ್ಯಾರ್ಥಿಗಳನ್ನು ಸಂಪರ್ಕ ಮಾಡಿದ್ದೇನೆ, ವಿದ್ಯಾರ್ಥಿಗಳು ಕೂಡ ಕೆಲವೊಂದು ಮಾಹಿತಿಗಳನ್ನು ಕೊಡ್ತಾರಂತ ಹೇಳಿದರೆ, ಖಂಡಿತವಾಗಿ ಇವತ್ತು ಸಾಯಂಕಾಲ ಅಥವಾ ನಾಳೆ ಬೆಳಿಗ್ಗೆ ಎಲ್ಲ ಮಾಹಿತಿಗಳನ್ನು ಕಲೆಹಾಕಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ನಾನು ಚರ್ಚೆ ಮಾಡಿದ್ದೇನೆ. ನನ್ನ ಪೊಲೀಸ್ ವರಿಷ್ಠಾಧಿಕಾರಿಗಳ ಹತ್ರ ಕೂಡ ಮನವಿ ಮಾಡಿದ್ದೇನೆ. ಏಕೆಂದರೆ ಉಡುಪಿ ಜಿಲ್ಲೆಯ ಪೊಲೀಸ್ ಇಲಾಖೆ ಮೇಲೆ ನಮಗೆ ಅತಿಯಾದ ನಂಬಿಕೆ, ವಿಶ್ವಾಸ ಉಂಟು. ಅದರಿಂದಾಗಿ ಅವರು ಅದಕ್ಕೆ ನ್ಯಾಯ ದೊರಕಿಸಿಕೊಡ್ತಾರೆಂಬ ಆಶಾಭಾವ ನಮ್ಮಲ್ಲಿ ಉಂಟು. ಒಂದು ವೇಳೆ ಸ್ವಲ್ಪ ವಿಳಂಬ ಆದಲ್ಲಿ ಮುಂದಿನ ದಿನಗಳಲ್ಲಿ ಹಿರಿಯರೊಂದಿಗೆ ಮಾತುಕತೆ ಮಾಡಿ ಖಂಡಿತವಾಗಿ ಯಾರು ಎಲ್ಲ ಅದರಲ್ಲಿ ವಿಕ್ಟಿಮ್ಸ್ಗಳಿದ್ದಾರೆ ಅವರಿಗೆ ನ್ಯಾಯ ಒದಗಿಸೋ ಕೆಲಸ ಕೊಡ್ತೇವೆ. ಉಡುಪಿ ಜಿಲ್ಲೆಯ ಜನರ ಮಾನವ ಗೌರವವನ್ನು ಉಳಿಸುವಂಥ ಕೆಲಸಗಳನ್ನು ಮಾಡ್ತೀವಿ. ಅದರಿಂದ ಈ 3 ಜನ ವಿದ್ಯಾರ್ಥಿಗಳನ್ನು ತಕ್ಷಣ, ಏಕೆಂದರೆ 3 ಜನ ವಿದ್ಯಾರ್ಥಿಗಳ ಈ ನಡೆ, ಅವರ ನಡೆ ನೋಡುವಾಗ ನಮಗೆ ಸಂಶಯ ಮೂಡಿ ಬರ್ತದೆ. ಏಕೆಂದರೆ ಬೇರೆ ಬೇರೆ ಸಂಘಟನೆಗಳ, ಜಿಹಾದಿ ಸಂಘಟನೆಗಳ ಕೈವಾಡದಿಂದ ಇದು ನಡೆದಿರಬೇಕೆಂಬುದು ಸಂಶಯ ವ್ಯಕ್ತವಾಗಿದೆ. ಬೇರೆ ಬೇರೆ ಜನರು ನಮಗೆ ಫೋನ್ ಮೂಲಕ ಇರ್ಬೋದು, ಇವತ್ತು ದಿಲ್ಲಿ ಮೂಲದ ಮೀಡಿಯಾಗಳು ಕೂಡ ನಮ್ಮ ಹತ್ರ ಕರೆ ಮಾಡಿ ಕೇಳ್ತಿದ್ದಾರೆ. ಆ ಸಂದರ್ಭದಲ್ಲಿ 3 ದಿನದಿಂದ ನಾನು ಕಾಲೇಜಿಗೆ ಹೋಗಬೇಕೆಂಬ ಒಂದು ಶೆಡ್ಯೂಲ್ ಹಾಕಿದ್ದೆ. ಆದರೆ ಏನಾಯಿತಂದರೆ ಶನಿವಾರ ದಿನ ಕಾಲೇಜ್ ರಜೆ ಇತ್ತು, ಆದಿತ್ಯವಾರ ದಿನ ಕೂಡ ಕಾಲೇಜ್ ರಜೆ ಇತ್ತು. ನಿನ್ನೆ ಬೆಳಿಗ್ಗೆ ನಾನು ಕೆಲವೊಂದು ಮಾಧ್ಯಮದವರ ಗಮನಕ್ಕೆ ತಂದಿದ್ದೇನೆ. ಒಂದು ವೇಳೆ ನಾನು ಕಾಲೇಜಲ್ಲಿ ಕಾಲೇಜ್ ಓಪನ್ ಇದ್ದರೆ ನಾನು ಹೋಗ್ತೇನೆ, ಸಂದರ್ಭದಲ್ಲಿ ತಾವು ಬರಬೇಕಂತ. ಗ್ರಾಚಾರ್ಯಕ್ಕೆ ನಿನ್ನೆ ಕೂಡ ಮಲೆಯಿಂದ ಉಡುಪಿ ಜಿಲ್ಲೆ ಎಲ್ಲ ಕಾಲೇಜ್ ಶಾಲೆಗಳ ರಜೆ ಇತ್ತು, ಇವತ್ತು ಕೂಡ ರಜೆಯನ್ನು ಘೋಷಣೆ ಮಾಡಿದರು. ಅದರಿಂದಾಗಿ ನಾಳೆ ಖುದ್ದು ಆ ಕಾಲೇಜಿಗೆ ಭೇಟಿ ನೀಡಿ ಎಲ್ಲ ಸಂಬಂಧಪಟ್ಟ ವಿದ್ಯಾರ್ಥಿಗಳಿರ್ಬೋದು, ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳ ಏನೆಲ್ಲ ಸಮಸ್ಯೆಗಳಾಗಿದೆ ಮುಖತಃ ಅವರನ್ನು ಭೇಟಿ ಮಾಡಿ ಅವರಿಗೆ ನ್ಯಾಯ ಕೊಡುವಂಥ ಕೆಲಸಗಳನ್ನು ಮಾಡ್ತಾರೆ. ಅದರಿಂದಾಗಿ 3 ಜನ ವಿದ್ಯಾರ್ಥಿಗಳು ಯಾರು ಆ ವಿಡಿಯೋ ಇಟ್ಟು ಕ್ಯಾಮರಾ ಶೂಟಿಂಗ್ ಮಾಡಿದ್ದಾರೆ ಅವರ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಅದು ವಿಡಿಯೋ ಕ್ಲಿಪ್ಪಿಂಗ್ ಸಿಕ್ಕಿದೆ ಇಲ್ಲೋ ಬೇರೆ ವಿಚಾರ, ಆದರೆ ಅಂಥ ಕೃತ್ಯವನ್ನು ಎಸಗಬೇಕಿದ್ರೆ ಅದರ ಹಿಂದೆ ಭಾಳಷ್ಟು ಜನರ ಕೈವಾಡ ಇದೆ ಎಂಬುದನ್ನು ನಾನು ಈಗಾಗಲೇ ಅದರ ಶಂಕೆ ಮೂಡಿ ಬರೆದು ಈಗಾಗಲೇ ಹೇಳಿದ್ದೇನೆ. ಆ ಸಂದರ್ಭದಲ್ಲಿ ಇವತ್ತು ಸಾಯಂಕಾಲ ಅಥವಾ ನಾಳೆ ಸಂಬಂಧಪಟ್ಟವರನ್ನು ಭೇಟಿ ಮಾಡಿ ಸಂಬಂಧಪಟ್ಟ ದಾಖಲೆಗಳನ್ನು ಮಾಧ್ಯಮದ ಮುಂದೆ ಇಡ್ತೇನೆ, ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠರ ಗಮನ ಕೂಡ ತರ್ತೇನೆ. ವರಿಷ್ಠಾಧಿಕಾರಿಗಳು ಆ ಬಗ್ಗೆ ನಮಗೆ ವಿಶ್ವಾಸ ಉಂಟು, ತನಿಖೆ ನಡೆಸಿ ನ್ಯಾಯ ಕೊಡ್ತಾರೆ ಅಂತ ಹೇಳ್ತಾರಂತೆ. ಮತ್ತು ಇನ್ನೊಂದು ಏನಂದರೆ, ನಾನು ಭಾಳಷ್ಟು ಕಾಲೇಜಿನ ಹುಡುಗಿಯರ ಹತ್ರ ಕೂಡ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ, ಸ್ವಲ್ಪ ಮಾತಾಡಿದ್ದೇನೆ. ಆದರೆ ಹುಡುಗಿಯರಾಗ್ಲಿಕ್ಕೆ ಹೋಗಿ ಅವರ ಮನೆಗೆ ಹೋಗಿ ಮತ್ತು ಅವರ ಹತ್ರ ಮನೆಯಲ್ಲಿ ಹೋಗಿ ಮಾತಾಡಿದಷ್ಟು ಸರಿಯಲ್ಲ, ಅದಕ್ಕೆ ಕಾಲೇಜಲ್ಲಿ ಅವರನ್ನು ಭೇಟಿ ಮಾಡಬೇಕೆಂಬ ಇರಾದನ್ನು ಇಟ್ಕೊಂಡಿದ್ದೇನೆ. ಅದೇ ರೀತಿ ನಮ್ಮ ಉಡುಪಿಯ ಒಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಪದವಿ ಪಡೆದ ರಶ್ಮಿ ಸಾವಂತ್
ನಿನ್ನೆ ಟ್ವೀಟ್ ಮಾಡಿ ಇವತ್ತು ರಾಷ್ಟ್ರದಾದ್ಯಂತ ವಿಶ್ವದಾದ್ಯಂತ ಅದು ಸ್ಪ್ರೆಡ್ ಆಗಿದೆ. ಆ ಬಗ್ಗೆ ನಿನ್ನೆ ರಾತ್ರಿ ಪೊಲೀಸ್ ಅವರವರ ಮನೆಗೆ ಹೋಗಿ ಅವರ ವಿಚಾರಣೆಗಳನ್ನು ಮಾಡಿದ್ದಾರೆ. ಈಗಾಗಲೇ ರಶ್ಮಿ ಸಾಮಂತ್ ಅವರ ಮನೆಗೆ ಭೇಟಿ ನೀಡಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಯಾರೂ ಕೂಡ ದೇಶದ ಪರವಾಗಿ ರಾಷ್ಟ್ರದ ಚಿಂತನೆಯಲ್ಲಿ ಕೆಲಸ ಮಾಡುವವರಿಗೆ ಯಾವುದೇ ರೀತಿಯ ಕಾಂಗ್ರೆಸ್ ಸರ್ಕಾರದಿಂದ ಅನ್ಯಾಯ ಆದರೆ ಖಂಡಿತವಾಗಿ ನಾವು ಅದನ್ನು ಸಹಿಸಲಿಕ್ಕೆ ಆಗುವುದಿಲ್ಲ. ಖಂಡಿತವಾಗಿ ರಶ್ಮಿ ಸಾಮಂತ್ ಅವರು ಈ ರೀತಿ ಒಳ್ಳೆ ಕೆಲಸ ಮಾಡುವಾಗ ಉಡುಪಿಯ ಜನತೆ, ಉಡುಪಿಯ ಶಾಸಕನಾಗಿ ಅವರನ್ನು ಇದ್ದುಕೊಂಡು ಉಡುಪಿಯ ಜನರಿಗೆ ನ್ಯಾಯ ಕೊಡುವಂಥ ಕೆಲಸಗಳನ್ನು ಮಾಡ್ತೀನಿ. ಅದೇ ರೀತಿ ಕಾಂಗ್ರೆಸ್ಸಿಗೆ ಗೃಹಮಂತ್ರಿ ಇರ್ಬೋದು, ಮುಖ್ಯಮಂತ್ರಿಗಳಿಗೆ ಮಾಧ್ಯಮದ ಮೂಲಕ ಎಚ್ಚರಿಕೆ ಕೂಡ ಕೊಡಲಿಕ್ಕೆ ಬಯಸ್ತೇನೆ. ಏಕೆಂದರೆ ಇಷ್ಟೆಲ್ಲ ಪ್ರಚಾರ ಆಗ್ತಾ ಉಂಟು, ಇವತ್ತಿನ ತನಕ ಗೃಹ ಇಲಾಖೆಯ ಯಾರು ಕೂಡ ಅದರ ಬಗ್ಗೆ ಮಧ್ಯೆ ಪ್ರವೇಶಿಸೋದಕ್ಕೆ ಏನಾದರೂ ಅದನ್ನು ಇತ್ಯರ್ಥ ಮಾಡಿ ಅದಕ್ಕೆ ನ್ಯಾಯ ಕೊಡುವಂಥ ಕೆಲಸಗಳನ್ನು ಮಾಡಿಲ್ಲ. ಅದರಿಂದ ಈ ಮಾಧ್ಯಮದ ಮೂಲಕ ಅವರಿಗೆ ವಿನಂತಿಯನ್ನು ಮಾಡ್ತೀನಿ, ಎಚ್ಚರಿಕೆಯನ್ನು ಮಾಡ್ತೀನಿ. ತಕ್ಷಣ ಆ ಅಧಿಕಾರಿಗಳನ್ನು ಒಂದು ವಿಶೇಷ ಘಟಕವನ್ನು ರಚನೆ ಮಾಡಿ ಆ ತನಿಖೆಯ ಬಗ್ಗೆ ಅದಕ್ಕೆ ನ್ಯಾಯ ಕೊಡುವಂಥ ಕೆಲಸಗಳನ್ನು ಮಾಡಬೇಕು.